ಆಲಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿವಸದಲ್ಲಿ ಈ ಒಂದು ಅಧ್ಯಯನ ದೇವರ ವಾಕ್ಯ ನಮ್ಮ ಮಾರ್ಗಕ್ಕೆ ಹೇಗೆ ಬೆಳಕು ಎನ್ನುವುದರ ಕುರಿತು ಆಲೋಚನೆ ಮಾಡಲಿಕ್ಕಿದ್ದೇವೆ. ಪ್ರತಿಯೊಂದು ಗ್ರಂಥವು ಕೂಡ ಇಹಲೋಕದಲ್ಲಿ ಇರುವಂಥದ್ದಕ್ಕೆ ಒಂದು ವಯೋಮಾನ ಮತ್ತು ಸಮಯದ ವಯೋಮಾನ ಹಾಗೆ ಕೆಲವು ಮಿತಿ ರೀತಿಗಳನ್ನು ನೋಡುತ್ತೇವೆ. ಸತ್ಯವೇದದಲ್ಲಿರುವಂಥ ವಾಕ್ಯಗಳಿಗೆ ಯಾವ ರೀತಿಯ ವಯೋಮಾನಗಳು ಅಥವಾ ಮಿತಿಗಳು, ಸಮಯದ ಮಿತಿಗಳು ಇರುವುದಕ್ಕೆ ಅಸಾಧ್ಯ. ಇದು ಸಜೀವವಾದಂಥ ವಾಕ್ಯ, ಹಾಗಾಗಿ ಇದಕ್ಕೆ ಯಾವ ನಿಯಮಿತವಾದಂಥ ಮಿತ್ಯಯಗಳು ಸತ್ಯವೇದದಲ್ಲಿ ಕಂಡು ಬರುವುದಿಲ್ಲ. ಹಾಗಾಗಿ ಯಶಾಯನ ಪ್ರವಾದನ ಗ್ರಂಥ 40:8 ನಾವು ನೋಡುತ್ತೇವೆ, ಹುಲ್ಲು ಬಾಡಿ ಹೋಗುವುದು ನಿಜ, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತೋ ಸದಾಕಾಲವೂ ಇರುವುದು ಎಂಬುದಾಗಿ ಯಶಾಯನಿಗೆ ಉತ್ತರವಾಯಿತಂತೆ. ಲೋಕದಲ್ಲಿ ಬೆಳೆಯುವ ಹುಲ್ಲು ಬಾಡಿ ಹೋಗುತ್ತದೆ, ಅದಕ್ಕೆ ಒಂದು ಸಮಯದ ಅವಧಿ ಇದೆ, ಆ ಅವಧಿ ಮುಗಿದ ನಂತರ ಅದು ಬಾಡಿ ಹೋಗಲೇಬೇಕು. ಹಾಗೆಯೇ ಚಂದವಾದ ಹೂವುಗಳು, ಅದು ಗಿಡದಲ್ಲಿ ಬೆಳೆದು ಉತ್ತಮವಾದಂಥ ಹೂವುಗಳು ಪಾದಿಯಲ್ಲಿ ಮೊಳೆಯುವಾಗ ಸುಂದರವಾಗಿಯೂ ರಮಣೀಯವಾಗಿಯೂ ರಮ್ಯವಾಗಿಯೂ ಕಾಣಿಸುತ್ತದೆ. ಕಾಲಕ್ರಮೇಣ ಅದು ಗಿಡದಲ್ಲಿಯೇ ಬಿಟ್ಟಾಗ್ಯೂ, ಅದನ್ನು ಕಿತ್ತು ಬೇರೆ ಕಡೆ ಶೇಖರಿಸಿಟ್ಟಾಗ್ಯೂ, ಎಲ್ಲೇ ಇರಲಿ, ಆ ಕಾಲಾವಧಿ ಮುಗಿಯುವ ಹಾಗೆ ಆ ಹೂವು ಬಾಡಿ ಹೋಗುತ್ತದೆ. ಆದ್ದರಿಂದ ಯಶಾಯನಿಗೆ ಬರೆದಂಥ ಆ ಒಂದು ಪ್ರವಾದನ ಗ್ರಂಥದಲ್ಲಿ ಯಶಾಯನಿಗೆ ದೇವರು ಕೊಡುವಂಥ ಉತ್ತರ, ಹುಲ್ಲು ಬಾಡಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾಕಾಲವೂ ಇರುವುದು ಎಂದು ಉತ್ತರವಾಯಿತು. ಯಶಾಯನು ಆ ಒಂದು ದೇವರ ವಾಕ್ಯದ ಪ್ರವಾದನೆಯನ್ನು ಮಾಡುವಾಗ ಆತನು ಎಂತಹ ಹೋಲಿಕೆಯನ್ನು ಮಾಡುತ್ತಾನೆ ನೋಡ್ರಿ. ದೇವರ ಸೃಷ್ಟಿಯಲ್ಲಿ ಹುಲ್ಲು ಬಾಡಿ ಹೋಗ್ತದೆ, ದೇವರ ಸೃಷ್ಟಿಯಲ್ಲಿ ಹೂವು ಕೂಡ ಕಾಲಾವಧಿಗೆ ಬಾಡಿ ಹೋಗ್ತದೆ, ಆದರೆ ಆತನ ವಾಕ್ಯಗಳು ನೆಲೆಯಾಗಿ ನಿಲ್ಲುವಂಥದ್ದು, ಅದಕ್ಕೆ ಯಾವ ಮಿತಿ ರೀತಿಗಳು ಇರುವುದಿಲ್ಲ ಎಂಬುದಾಗಿ. ಇನ್ನು ಕೀರ್ತನಗಾರನು ತನ್ನ ಗ್ರಂಥದಲ್ಲಿ ಹೀಗೆ ಬರೆಯುತ್ತಾನೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಯಾವ ರೀತಿಯಲ್ಲಿ ದೇವರ ವಾಕ್ಯ ಮನುಷ್ಯನ ಜೀವಿತಕ್ಕೆ ಇದೆ ಎಂಬುದಾಗಿ ಈ ಒಂದು ವಾಕ್ಯದ ಹಿನ್ನೆಲೆಯಲ್ಲಿ ಆತನು ಬಹಳ ಪರಿಪಕ್ವವಾಗಿ ತಿಳಿಸಿ ಕೊಡುವಂಥವನಾಗಿದ್ದಾನೆ. ಅದನ್ನು ಹೋಲಿಕೆ ಮಾಡಿ ಹೀಗೆ ಹೇಳುತ್ತಾನೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತದೆ. ಆಕಾಶವನ್ನು ನೋಡುವಾಗ ಇದು ಎಂತಹ ದೇವರ ಸೃಷ್ಟಿ, ದೇವರ ಮಹಿಮಾ ಸ್ವರೂಪನು ಆತನ ಸೃಷ್ಟಿಯ ಅಗಾಧವಾದುದು ಎಂಬುದಾಗಿ ಜನರು ತಿಳಿದುಕೊಳ್ಳುವ ಹಾಗೆ ಆಕಾಶವನ್ನು ನಿರ್ಮಿಸಿದ್ದಾನೆ. ಗಗನವೂ ಆತನ ಕೈಕೆಲಸವನ್ನು ಪ್ರಚುರಪಡಿಸ್ತದೆ, ತಿಳಿಸ್ತದೆ. ಮತ್ತು 7ನೆಯ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ಯಹೋವನ ಧರ್ಮಶಾಸ್ತ್ರವೋ ಲೋಪವಿಲ್ಲದ್ದು. ಇದರಲ್ಲಿ ಒಂದು ಗುಡಿಸಾದರೂ, ಒಂದು ಸೊನ್ನೆಯಾದರೂ ಈ ಧರ್ಮಶಾಸ್ತ್ರದಲ್ಲಿ ಸುಮ್ಮನೆ ಬರೆಯಲ್ಪಡಲಿಲ್ಲ. ಮನುಷ್ಯನ ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು ಮಾತ್ರವಲ್ಲದೆ ಯಹೋವನ ಕಟ್ಟಳೆಗೆ ನಂಬಿಕೆಗೆ ಯೋಗ್ಯವಾದದ್ದು ಮತ್ತು ಬುದ್ಧಿಹೀನರ ವಿವೇಕಪ್ರದವಾಗಿದೆ. ಬುದ್ಧಿಹೀನರಿಗೆ ಉತ್ತಮವಾದಂಥ ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರದಲ್ಲಿ ಯಾವ ಲೋಪಗಳು ದೋಷಗಳು ಕಂಡುಬರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರ ವಾಕ್ಯ, ಯಹೋವನ ಧರ್ಮಶಾಸ್ತ್ರ ಯಾವ ರೀತಿಯಲ್ಲಿಯೂ ಕೂಡ ಅದಕ್ಕೆ ಕಟ್ಟುಪಾಡಿನ ಕಟ್ಟಳೆಗಳು, ಅದನ್ನು ಕಟ್ಟಿ ಹಾಕುವುದಕ್ಕೆ, ಬಂಧಿಸುವುದಕ್ಕೆ, ಅಥವಾ ಇಷ್ಟೇ ನಿರ್ದಿಷ್ಟವಾದಂಥ ಕಾಲ ಅದು ಜೀವಂತವಾಗಿ ಇರುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಬರದು. ಅದು
ಎಂದಿಗೂ ಕೂಡ ಸಜೀವವಾದದ್ದು. ಯಾವತ್ತೂ ಕೂಡ ಅದು ಕ್ರಮೇಣವಾಗಿ ಮನುಷ್ಯನ ಜೊತೆಯಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಅದು ಉತ್ತಮವಾದಂಥ ಬೋಧನೆಯನ್ನು, ಉತ್ತಮವಾದಂಥ ಮಾರ್ಗದರ್ಶನವನ್ನು, ಉತ್ತಮವಾದಂಥ ಜೀವಿತಕ್ಕೆ ಬುನಾದಿಯನ್ನು ಹಾಕಿ ಕೊಡುವಂಥದ್ದು ಆಗಿದೆ. ಆದ್ದರಿಂದ ಆತನು ಹೇಳುವಂಥದ್ದು, ಯಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು ಮತ್ತು ಬುದ್ಧಿಹೀನರಿಗೆ ಅದು ವಿವೇಕಪ್ರದವಾಗಿದೆ. ಎಲ್ಲಿ ನಾವು ವಿವೇಕತನವನ್ನು ಕಳೆದುಕೊಳ್ಳುತ್ತೇವೋ, ಸತ್ಯವೇದವನ್ನು ಓದುವುದರ ಮೂಲಕ, ಆ ವಾಕ್ಯಗಳನ್ನು ಅನ್ವಯಿಸಿಕೊಳ್ಳುವುದರ ಮೂಲಕ, ಆ ವಾಕ್ಯಗಳನ್ನು ಅನ್ವೇಷಣೆ ಮಾಡುತ್ತಾ ಹುಡುಕುವುದರ ಮೂಲಕ, ಆ ವಾಕ್ಯಗಳನ್ನು ಅರ್ಥೈಸಿಕೊಂಡು ಬಾಳ್ವೆಯನ್ನು ಮಾಡುವುದಕ್ಕೆ ನಮ್ಮನ್ನು ಪ್ರಚುರ ಮಾಡಿಕೊಳ್ಳುವುದರ ಮೂಲಕ ಅದು ವಿವೇಕಪ್ರದವಾಗಿಯದೆ. ಹೀಗೆ ಮತ್ತೊಂದು ಕಡೆ ಪೇತ್ರನು ಬರೆಯುತ್ತಾನೆ, 1:20 ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯಗಳೇ ಆಗಲಿ ಅದು ಕೇವಲ ಮನುಷ್ಯ ಬುದ್ಧಿಯಿಂದ ಬರೆದದ್ದಲ್ಲ ಅಥವಾ ವಿವರಿಸಲಾಗುವುದಕ್ಕೆ ಅದು ಅಸಾಧ್ಯ. ಯಾಕೆಂದರೆ ಯಾವ ಪ್ರವಾದನೆಯನ್ನು ಕೂಡ ಎಂದೂ ಮನುಷ್ಯನ ಚಿತ್ತದಂತೆ ಅದು ಬರೆಯಲ್ಪಡಲಿಲ್ಲ. ಪ್ರತ್ಯೇಕವಾಗಿ ಅದು ಪವಿತ್ರಾತ್ಮನಿಂದ ಪ್ರೇರಿತನಾಗಿ ದೇವರಿಂದ ಹೊಂದಿದ್ದನ್ನೇ ಅಲ್ಲಿ ಮಾತನಾಡಿದ ಪವಿತ್ರಾತ್ಮನ ಆ ನುಡಿಗಳನ್ನು ಲಿಖಿತ ಮಾಡಿರುವಂಥದ್ದೇ ಸತ್ಯವೇದದ ವಾಕ್ಯಗಳು ಎಂಬುದಾಗಿ ನಾವು ನೋಡುತ್ತೇವೆ. ಪೇತ್ರನ ಆ ಒಂದು ಅವಲೋಕನ ಬಹಳ ಅರ್ಥಗರ್ಭಿತವಾಗಿದೆ. ಕಾರಣ ಆತನೀಗೆ ಹೇಳ್ತಾನೆ, ಶಾಸ್ತ್ರದಲ್ಲಿರುವಂಥ ಯಾವ ಪ್ರವಾದನ ವಾಕ್ಯಗಳು ಯಾವುದೇ ಆಗಿರಲಿ ಅದು ಖಂಡಿತವಾಗಿಯೂ ಮನುಷ್ಯನ ಜ್ಞಾನದಿಂದ ಬರೆಯಲ್ಪಟ್ಟದಲ್ಲ, ಮನುಷ್ಯನ ಜ್ಞಾನದಿಂದ ಅದು ಉಂಟಾದದಲ್ಲ. ಮನುಷ್ಯನು ವಾಕ್ಯಗಳನ್ನು ಹೇಳುವಷ್ಟರ ಮಟ್ಟಿಗೆ ಮನುಷ್ಯನಲ್ಲಿ ಯಾವ ಬುದ್ಧಿಯೂ ಶಕ್ತಿಯೂ ಇಲ್ಲ. ಆದುದರಿಂದ ಅವುಗಳನ್ನೇನಾದರೂ ವಿವರಿಸಬೇಕಾದರೆ, ಅವುಗಳನ್ನು ಅರ್ಥೈಸಿಕೊಳ್ಳಬೇಕಾದರೆ, ಅವುಗಳ ವಿಚಾರಧಾರೆಯನ್ನು ಮಾಡಬೇಕಾದರೆ ಮಾನವನು ಖಂಡಿತವಾಗಿಯೂ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಇದ್ದಾಗ ಮಾತ್ರ ದೇವರ ವಾಕ್ಯಗಳನ್ನು ಅವಲೋಕಿಸಿ ನೋಡುವುದಕ್ಕೆ ಸಾಧ್ಯ ಎಂಬುದಾಗಿ ಪೇತ್ರನು ಬಹಳ ಅರ್ಥಗರ್ಭಿತವಾಗಿ ನಮ್ಮೊಟ್ಟಿಗೆ ತನ್ನ ವಾಕ್ಯದ ಮೂಲಕ ಮುಖೇನ ಆತನು ಆ ಯಹೋವನ ವಾಕ್ಯಗಳು ಹೇಗೆ ಪ್ರಬಲವಾಗಿ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸಿಕೊಡುತ್ತಾನೆ. ಕಾರಣ ಆತನು ಹೇಳುವಂಥದ್ದು, ಯಾಕೆಂದರೆ ಯಾವ ಪ್ರವಾದನೆಯಾಗಲಿ ಅದು ಮನುಷ್ಯನ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯನ ಪ್ರಚಲಿತವಾದಂಥ ಜ್ಞಾನದಿಂದ ಉಂಟಾಗಲಿಲ್ಲ. ಮನುಷ್ಯನು ಪವಿತ್ರಾತ್ಮ ಪ್ರೇರಿತನಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿರುವಂಥದ್ದನ್ನೇ ಸತ್ಯವೇದದಲ್ಲಿ ಆ ಲಿಖಿತ ಮಾಡಿರುವಂಥದ್ದನ್ನು ಶೇಖರಿಸಿಟ್ಟಿರುವಂಥದ್ದನ್ನು ನಾವು ನೋಡುತ್ತಾ ಕಲಿಯುವವರಾಗಿದ್ದೇವೆ ಎಂಬುದಾಗಿ ಪೇತ್ರನು ತಿಳಿಸುತ್ತಾನೆ. ಹೀಗೆ ದೇವರ ವಾಕ್ಯದ ಆಲೋಚನೆ ಏನು ಎಂಬುದಾಗಿ ನೋಡುವಾಗ ಅದು ಪದಗಳ ಜೋಡಣೆ ಅಲ್ಲ, ಪದಗಳನ್ನು ಒಂದಕ್ಕೊಂದು ಜೋಡಿಸಿ ಮಾಡಿರುವಂಥ ವಾಕ್ಯಗಳು ಅಲ್ಲ, ಅದು ದೇವರ ನಿಶ್ಚಿತಾರ್ಥವಾದಂಥ ನಿರ್ದಿಷ್ಟವಾದಂಥ ಮನುಷ್ಯನಿಗೆ ಕೊಡಲ್ಪಟ್ಟಂಥ ಆಜ್ಞೆಗಳು. ಅದು ಮನುಷ್ಯನ ಜೀವಿತವನ್ನು ಉಜ್ಜೀವಿಸುವಂಥದ್ದು, ಮನುಷ್ಯನ ಆತ್ಮಗಳನ್ನು ವಿವೇಚಿಸುವಂಥದ್ದು, ಮನುಷ್ಯನ ನಡೆ ನುಡಿ ಕ್ರಿಯೆ ಕಾರ್ಯಗಳನ್ನು ಬೆಳಗಿಸುವಂಥದ್ದು ಮತ್ತು ಮನುಷ್ಯನು ಬೆಳಕಿನಲ್ಲಿ ನಡೆಯುವುದಕ್ಕೆ ಆಸ್ಪದ ಮಾಡಿ ಕೊಡುವಂಥದ್ದು. ಆದ್ದರಿಂದ ಇಬ್ರಿಯ ಗ್ರಂಥಕರ್ತನ ಈ ಒಂದು ವಾಕ್ಯ ಹೇಳದೆ ಹೋದರೆ ಸತ್ಯವೇದದಲ್ಲಿ ಈ ಒಂದು ವಾಕ್ಯದ ಅಧ್ಯಯನ ಮಾಡದೆ ಹೋದರೆ ಈ ಸತ್ಯವೇದದ ವಾಕ್ಯಗಳು ಹೇಗೆ ನಮಗೆ ಪರಿಚಿತವಾಗಿಯವೆ ಎಂಬುದಾಗಿ ಕೆಲವೊಮ್ಮೆ ಅರ್ಥೈಸಿಕೊಳ್ಳುವುದಕ್ಕೆ ಈ ಒಂದು ವಾಕ್ಯ ಬಹಳ ಅರ್ಥಗರ್ಭಿತವಾಗಿ ನಮ್ಮ ಕೂಡ ಅದೇ ಅದು ಇಬ್ರಿಯ ಗ್ರಂಥಕರ್ತನು ಬರೆಯುವಂಥ 4:12 ಬಹಳ ಅರ್ಥಗರ್ಭಿತವಾಗಿ ಬರೆದಂಥ ವಾಕ್ಯ. ಇವೆಲ್ಲ ಇಲ್ಲಿವರೆಗೆ ಪೇತ್ರನ ಸಂಗತಿಯನ್ನು, ಪೇತ್ರನು ನುಡಿದಂಥ ಆ ವಾಕ್ಯಗಳ ಕುರಿತು ಮಾತನಾಡಿದ್ದನ್ನು, ಕೀರ್ತನಗಾರನು ತನ್ನ ಅನುಭವಪೂರ್ವಕವಾಗಿ ಹೇಳಿರುವಂಥದ್ದನ್ನು, ಯಶಾಯನ ಪ್ರವಾದನಾ ಗ್ರಂಥದಲ್ಲಿ ತಿಳಿದುಕೊಂಡಂಥ ಇವೆಲ್ಲವುಗಳನ್ನು ಸಮಗ್ರವಾಗಿ ನಾವು ಅವಲೋಕಿಸಿ ನೋಡುವಾಗ ಇಬ್ರಿಯ ಗ್ರಂಥಕರ್ತನಿಗೆ ಬರೆದಂಥ ಪೌಲನು ಬಹಳ ಅರ್ಥಗರ್ಭಿತವಾಗಿ 4:12 ಬರೆಯುತ್ತಾನೆ, ಯಾಕೆಂದರೆ
ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿಯದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯೂ ಒಂದೂ ಇಲ್ಲ. ಅದರಲ್ಲಿ ಸತ್ಯವೇದವೂ ಪ್ರಾಮುಖ್ಯವಾದದ್ದು. ಇದರಲ್ಲಿ ಇರುವಂಥ ಗುಣಾರ್ಥಗಳನ್ನು ನಾವು ಶೋಧಿಸಿ ತಿಳಿದುಕೊಂಡು ಪವಿತ್ರಾತ್ಮನ ಶಕ್ತಿಯ ಮೂಲಕ ಅವಲೋಕಿಸುವುದಾದರೆ ಇದು ಸಜೀವವಾದಂಥ ದೇವರ ವಾಕ್ಯ. ಇದು ನಮ್ಮ ಜೀವಿತಗಳೊಟ್ಟಿಗೆ ಕಾರ್ಯ ಸಾಧನೆ ಮಾಡುತ್ತದೆ. ಇದು ನಮ್ಮ ಆತ್ಮಗಳನ್ನು ವಿವೇಚಿಸುವಷ್ಟರ ಮಟ್ಟಿಗೆ ತೂರಿ ಹೋಗುವಂಥದ್ದು ಆಗಿಯದೆ. ನಮ್ಮ ಉದ್ದೇಶಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ನಡಾನುಡಿ ಕ್ರಿಯೆ ಕಾರ್ಯಗಳನ್ನು ಅವಲೋಕಿಸಿ ನೋಡುವಂಥ ಬೃಹದಾಕಾರವಾದಂಥ ಈ ದೇವರ ವಾಕ್ಯ ಅದು ಮನುಷ್ಯನ ಜೀವಿತವನ್ನು ಉಜ್ಜೀವಿಸುವಂಥದ್ದು, ಮನುಷ್ಯನ ಬಾಳ್ವೆಯನ್ನು ಬೆಳಗಿಸುವಂಥದ್ದು, ಮನುಷ್ಯನ ಕ್ರಿಯೆಗಳನ್ನು ತೊಡಗಿಸಿಕೊಳ್ಳುವುದಕ್ಕೆ ಆಸ್ಪದ ಮಾಡಿಕೊಡುವಂಥದ್ದು, ಮನುಷ್ಯನ ಸತ್ಯತೆಯನ್ನು ಅದು ಬಿಡಿಸಿ ಹೇಳುವಂಥದ್ದು, ಮನುಷ್ಯನಲ್ಲಿರುವಂಥ ಒಂದು ಗುಟ್ಟಾದರೂ ಕೂಡ ನಿಲ್ಲದೆ ಹೋಗುವಂಥದ್ದು ಎನ್ನುವಂಥದ್ರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ದೇವರ ವಾಕ್ಯ ನನ್ನ ದಿನನಿತ್ಯದ ಬಾಳಿಗೆ ಮಾರ್ಗದರ್ಶನವಾಗಿ, ನನ್ನ ದಿನನಿತ್ಯದ ಬಾಳಿನಲ್ಲಿ ನನ್ನ ನಡೆನುಡಿ ಕ್ರಿಯೆ ಕಾರ್ಯಗಳನ್ನು ಗೋಚರ ಮಾಡುವಂಥ, ಉಜ್ಜೀವಿಸುವಂಥ, ಉತ್ತಮವಾದಂಥ ಸನ್ನಿವೇಶಗಳಲ್ಲಿ ಇರುವಂಥ ಭಯಾನಕ ಸ್ಥಿತಿಗತಿಗಳಲ್ಲಿ ನನ್ನ ಆಧರಣೆ, ನನ್ನ ನಂಬಿಕೆ ಕುಂದಿ ಹೋಗದ ಹಾಗೆ ಸುಸ್ತತ್ವವನ್ನು ಹೊಂದಿಕೊಂಡವನಾಗಿ ಸ್ವಸ್ಥತೆಯಲ್ಲಿ ಜೀವಿಸುವ ಹಾಗೆ, ಕಲ್ಮಶಗಳಿಂದ ಹೊರಬಂದು ಉತ್ತಮವಾದಂಥ ಜೀವಿತವನ್ನು ರೂಢಿಸಿಕೊಳ್ಳುವ ಹಾಗೆ, ಮತ್ತೊಬ್ಬರ ಬದುಕಿನಲ್ಲಿ ನನ್ನ ದೇವರು ಮಾಡಿರುವಂಥ ಕಾರ್ಯಗಳನ್ನು ಪ್ರಕಟ ಮಾಡುತ್ತ ಇತರರಿಗೆ ಸಾಕ್ಷಿ ಕೊಡುವ ನಿಟ್ಟಿನಲ್ಲಿಯೂ ಕೂಡ ನಮ್ಮ ಬದುಕನ್ನು ರೂಢಿಸಿಕೊಳ್ಳುವ ಹಾಗೆ ಬಹಳ ಪ್ರಯೋಜನಕರವಾದಂಥ ಈ ವಾಕ್ಯಗಳನ್ನು ದಿನನಿತ್ಯವೂ ಓದಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಎನ್ನುವಂಥದ್ರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಸಜೀವವಾದಂಥ ವಾಕ್ಯಗಳನ್ನು ನಾವು ಎಂದಾದರೂ ಕೂಡ ತಳ್ಳಿ ಹಾಕಬಾರದು. ನಮ್ಮ ಸ್ಥಿತಿಗತಿಗಳಲ್ಲಿ, ನಮ್ಮ ದೈನಂದಿನ ಜೀವಿತಗಳಲ್ಲಿ, ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ವಿಜ್ಞಾಪನೆಗಳಲ್ಲಿ ಈ ಸತ್ಯವೇದದ ವಾಕ್ಯಗಳು, ಸತ್ಯವೇದದ ಅಧ್ಯಯನ ಪ್ರಾಮುಖ್ಯತೆಯನ್ನು ಹೊಂದಿಕೊಂಡಿದ್ದಾಗಿ ನಮ್ಮ ಜೀವಿತಗಳನ್ನು ಲೋಪವಿಲ್ಲದ ರೀತಿಯಲ್ಲಿ ನಡೆಸುವುದಕ್ಕೆ ಸಾಧ್ಯ ಮಾಡುವಂಥದ್ದು ಆಗಿದೆ. ಹಾಗಾಗಿ ಯೆಶಾಯನು ತನ್ನ ಗ್ರಂಥದಲ್ಲಿ ಹೀಗೆ ಬರೆಯುತ್ತಾನೆ, 55:2 ಆಹಾರವಲ್ಲದಕ್ಕೆ ಹಣವನ್ನು ನಾವು ವೆಚ್ಚ ಮಾಡುತ್ತೇವೆ, ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಾವು ದುಡಿತವನ್ನು ವೆಚ್ಚ ಮಾಡುತ್ತೇವೆ, ಆದರೆ ದೇವರ ವಾಕ್ಯಗಳನ್ನು ಕಿವಿಗೊಟ್ಟು ಕೇಳುವುದಕ್ಕೆ ನಾವು ಅನೇಕ ವೇಳೆ ಹಿಂಜರಿಯುತ್ತೇವೆ. ಆತನು ಹೀಗೆ ಹೇಳುತ್ತಾನೆ, ಆಹಾರವಲ್ಲದಕ್ಕೆ ಹಣವನ್ನು ಯಾಕೆ ವ್ಯಯ ಮಾಡುತ್ತೀರಿ, ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ಯಾಕೆ ವೆಚ್ಚ ಮಾಡುತ್ತೀರಿ, ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನು ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ, ಒಳ್ಳೆಯದನ್ನು ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ ಎಂಬುದಾಗಿ ಪ್ರವಾದನೆ ಹೇಳುವಂತೆ ಶಾಯನು ಹೇಳುತ್ತಾನೆ. ಲೋಕದಲ್ಲಿರುವಂಥ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ಹೊರಡ್ತೀರಿ, ಲೋಕದಲ್ಲಿರುವಂಥ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ನಾನಾ ರೀತಿಯಲ್ಲಿ ಓದುತ್ತೀರಿ, ಜ್ಞಾನಾರ್ಜನೆ ಮಾಡಿಕೊಳ್ಳುತ್ತೀರಿ, ಯಾಕೆ ಸತ್ಯವೇದವನ್ನು ಕಡೆಗಾಣಿಸುತ್ತೀರಿ, ಸತ್ಯವೇದದ ವಾಕ್ಯದ ಅಧ್ಯಯನಗಳಲ್ಲಿ ಯಾಕೆ ಹಿಂಜರಿಯುತ್ತೀರಿ, ಅವುಗಳನ್ನು ನಿಮ್ಮ ಕಾಲಿಗೆ ದೀಪವಾಗಿಯೂ ಬಾಳಿಗೆ ಬೆಳಕಾಗಿಯೂ ಯಾಕೆ ನೀವು ಪರಿಗಣಿಸುವುದಿಲ್ಲ, ವ್ಯಯ ಮಾಡುವಂಥ ಜೀವಿತವನ್ನು ನೀವು ಉಜ್ಜೀವನಗೊಳಿಸುವುದಕ್ಕೋಸ್ಕರ ಸತ್ಯವೇದದ ವಾಕ್ಯಗಳಿಗೆ ಕಿವಿಗೊಟ್ಟು ಯಹೋವನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಅನುಭವ ಮಾಡುತ್ತಾ ಒಳ್ಳೆಯದನ್ನೇ ಮಾಡುವಂಥ ವ್ಯಕ್ತಿಗಳಾಗಿ ಕಾಣಿಸಲ್ಪಡಿರಿ, ಆಗ ನಿಮ್ಮ ಜೀವಿತದಲ್ಲಿ ಆನಂದವು, ಆಗ ನಿಮ್ಮ ಜೀವಿತದಲ್ಲಿ ಸಂತೋಷವು, ಆಗ ನಿಮ್ಮ ಜೀವಿತದಲ್ಲಿ ಸೌಖ್ಯವು, ಆಗ ನಿಮ್ಮ ಜೀವಿತದ ಎಲ್ಲ ಕಾಲಗಳಲ್ಲಿ ಎಲ್ಲ ವೇಳೆಯಲ್ಲಿ ಒಳಿತನ್ನು ಉಂಟು ಮಾಡಿ
ಒಳಿತನ್ನೇ ಅನುಭವಿಸುತ್ತ ಅನೇಕ ಜನರಿಗೆ ಸಾಕ್ಷಿಯುತ ಮಕ್ಕಳಾಗಿ ಜೀವಿಸಲು ಸಾಧ್ಯ. ಪೇತ್ರನು ತನ್ನ ಎರಡನೇ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾನೆ, 3:16 ವಾಕ್ಯ, ಈ ವಿಷಯಗಳನ್ನು ಕುರಿತು ಆಲೋಚನೆ ಮಾಡುವಾಗ ಈ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ ಎಂಬುದಾಗಿ ನೀವು ಅಂದುಕೊಂಡಾಗ್ಯೂ ವಿದ್ಯಾಹೀನರು ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥಗಳನ್ನು ಕೊಟ್ಟು ತಮ್ಮದೇ ಆದಂಥ ನಿಟ್ಟಿನಲ್ಲಿ ಅವುಗಳನ್ನು ನಾಶನ ಮಾಡುತ್ತಾ ಹೊರಡುತ್ತಾರೋ, ಅದೇ ರೀತಿಯಲ್ಲಿ ಸತ್ಯವೇದದ ವಾಕ್ಯಗಳಿಗೂ ಕೂಡ ತಮ್ಮದೇ ಆದ ಅರ್ಥಗಳನ್ನು ಕೊಟ್ಟು ತಮ್ಮ ಭ್ರಾಂತಿಯ ಜೀವಿತಕ್ಕೆ ಅನೇಕ ಜನರನ್ನು ಸೆಳೆಯುವುದರ ಮೂಲಕ ಅನೇಕ ಜನರನ್ನು ತಪ್ಪಾದ ಮಾರ್ಗಗಳಲ್ಲಿ ನಡೆಸುವ ಭ್ರಷ್ಟರಾಗಿ ಕಾಣಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಆದ ಕಾರಣ ಪ್ರಿಯರೇ, ನೀವು ಈ ಎಲ್ಲ ಸಂಗತಿಗಳನ್ನು ಮುಂಚಿತವಾಗಿಯೇ ತಿಳಿದವರಾದದ್ದರಿಂದ ಅಧರ್ಮಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರವಾದಂಥ ಮನಸ್ಸನ್ನು ಬಿಟ್ಟವರಾಗಿ ಭ್ರಷ್ಟರಾಗದಂತೆ ಎಚ್ಚರವಾಗಿ ನೋಡಿಕೊಳ್ಳಿರಿ. ಯಾಕೆಂದರೆ ಭ್ರಷ್ಟತೆ ಎನ್ನುವಂಥದ್ದು ಮಾನವನ ಜೀವಿತದಲ್ಲಿ ಬಂದು ಹೊಕ್ಕುವಾಗ ಅದು ನಾನಾ ರೀತಿಯಲ್ಲಿ ತೊಂದರೆ ಕೊಟ್ಟು ಮನುಷ್ಯನ ಬಾಳನ್ನು ಸರಿಪಡಿಸದೇ ಹೋಗುವ ಸ್ಥಿತಿಗೆ ಅದು ಕೊಂಡೊಯ್ಯುತ್ತದೆ. ಹಾಗಾಗಿ ಎಲ್ಲ ವಿಚಾರಧಾರೆಗಳನ್ನು ನೀವು ತಿಳಿದುಕೊಳ್ಳುವಾಗ ಸತ್ಯವೇದದ ವಾಕ್ಯಗಳನ್ನು ಓದುವುದರ ಮೂಲಕ ಅದರಲ್ಲಿರುವಂಥ ಅನೇಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಆ ಸಂಗತಿಗಳ ಜೀವಿತವನ್ನು ಅರ್ಥ ಮಾಡಿಕೊಂಡಂಥ ನಿಟ್ಟಿನಲ್ಲಿ ನಿಮ್ಮ ಬದುಕುಗಳನ್ನು ನೀವು ರೂಢಿಸಿಕೊಳ್ಳುವಾಗ ನೀವು ಕ್ರಿಸ್ತನನ್ನು ಮತ್ತು ಕ್ರಿಸ್ತನ ತಂದೆಯಾದ ದೇವರನ್ನು ಸ್ತುತಿಸಿಕೊಂಡಾಡುವುದಕ್ಕೆ ಪವಿತ್ರಾತ್ಮನು ಇಹಲೋಕದಲ್ಲಿ ನಿಮಗೆ ಸಹಾಯ ಮಾಡುತ್ತಾನೆ. ಆ ಸಹಾಯಕನು ಪವಿತ್ರಾತ್ಮನೇ. ಆ ಪವಿತ್ರಾತ್ಮನ ಕುರಿತು ಆಲೋಚನೆ ಮಾಡುತ್ತಾ ನಮ್ಮ ಜೀವಿತಗಳನ್ನು ಸತ್ಯವೇದದ ಆಧಾರದ ಮೇಲೆ ರೂಪಿಸಿಕೊಳ್ಳೋಣ. ದೇವರು ನಮ್ಮನ್ನು ತನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದಂಥ ಜ್ಞಾನವನ್ನು ಬೋಧನೆಯನ್ನು ನಮಗೆ ದಯಪಾಲಿಸಿ ಅನುದಿನವೂ ನಮ್ಮನ್ನು ತನ್ನ ವಾಕ್ಯಗಳಿಂದ ತುಂಬಿಸಲಿ, ಹರಸಲಿ, ಆಶೀರ್ವದಿಸಲಿ. ಕೇಳಿದ ತಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ವಂದಿಸುತ್ತ ಸತ್ಯವೇದದ ವಾಕ್ಯಗಳನ್ನು ಅನುಕರಣೆ ಮಾಡಿ ಅಳವಡಿಸಿಕೊಂಡು ತಮ್ಮ ಜೀವಿತಗಳನ್ನು ರೂಪುಗೊಳ್ಳುವುದನ್ನು ಅನುಭವಪೂರ್ವಕವಾಗಿ ದೇವರನ್ನು ತಿಳಿಯರಿ. ಆಮೇನ್.